ನಮಸ್ಕಾರ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗ ಹಳೆ ಸಂಚಿಕೆಯಲ್ಲಿ ನಾನು ನಿಮಗೆ ಪೈಲ್ಸ್ ಬಗ್ಗೆ ತಿಳಿಸಿದೆ. ಪೈಲ್ಸಲ್ಲಿ ಮೂರು ವಿಧ ಅಂತಲೂ ಹೇಳಿದೆ, ಪೈಲ್ಸ್, ಫಿಶರ್ ಮತ್ತು ಪಿಸ್ತುಲ ಅಂತ ಹೇಳಿದೆ. ಇನ್ನು ಒಂದು ಬಾಕಿ ಇದೆ, ಅದನ್ನು ಇವತ್ತು ತಿಳ್ಕೊಳ್ಳೋಣ. ಅದರಲ್ಲಿ ಬಂದು ಪ್ರೊಲಾಪ್ಸ್ ಅಂತ ಹೇಳ್ತೀವಿ, ಅಂದರೆ ಗುದಭ್ರಂಶ ಅಂತ ಹೇಳಿ. ಈ ಎಲ್ಲ ಹಂತವನ್ನು ಮೀರಿದ ನಂತರ ಇದು ಪ್ರೊಲಾಪ್ಸ್ ಮತ್ತು ಗುದಭ್ರಂಶ ಅಂತ ಹೇಳ್ತೀವಿ. ಗುದಭ್ರಂಶ ಅಂತ ಹೇಳಿದ್ರೆ ನಿಮ್ಮ ಗುದದ್ವಾರ ಹೊರಭಾಗಕ್ಕೆ ಬರೋವಂಥದ್ದು. ನೀವು ಮಲವಿಸರ್ಜನೆ ಮಾಡುವಾಗ ಮಲವಿಸರ್ಜನೆ ಸಮಯದಲ್ಲಿ ಮಲದ ಜೊತೆ ಗುದದ್ವಾರ ಕೂಡ ಹೊರಗೆ ಬಂದುಬಿಡುತ್ತೆ, ಅದನ್ನು ಗುದಭ್ರಂಶ ಅಂತ ಹೇಳ್ತೀವಿ. ಎಷ್ಟೋ ಜನಕ್ಕೆ ಅದು ಆಗ್ತಾ ಇದ್ರೂ ಕೂಡ ಯಾರ ಹತ್ರ ಹೇಳ್ಕೊಳ್ಳಲ್ಲ. ನಿಮ್ಮ ಮಲವಿಸರ್ಜನೆ ಆದ ನಂತರ ಮತ್ತೆ ನೀವು ನಿಮ್ಮ ಬೆರಳಿನ ಸಹಾಯದಿಂದ ಅದನ್ನು ಒಳಗೆ ತಳ್ಳಬೇಕಾಗತ್ತೆ. ಈ ರೀತಿ ಸಮಸ್ಯೆ ಇದ್ದರೂ ಯಾರ ಹತ್ರ ಹೇಳ್ಕೊಳ್ಳದೆ ಅದನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ, ದಯವಿಟ್ಟು ಮಾಡಬೇಡಿ. ಈ ರೀತಿ ಸಮಸ್ಯೆಗೆ ಔಷಧಿ ಇದೆ. ನೀವು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೇ ಅದನ್ನು ನೀವು ಗುದಭ್ರಂಶವನ್ನು ನೀವು ಸರಿ ಮಾಡಿಕೊಳ್ಬೋದು. ನಮ್ಮ ಯೋಗವನ ಬೆಟ್ಟದಲ್ಲಿ ಅದಕ್ಕೆ ಕೂಡ ಚಿಕಿತ್ಸೆ ಇದೆ. ಕೇವಲ ಒಂದೇ ವಾರದಲ್ಲಿ ನಿಮ್ಮ ಗುದಭ್ರಂಶವನ್ನು ನೀವು ಸರಿ ಮಾಡಿಕೊಳ್ಬಹುದು. ಹೊರಗೆ ಬರ್ತಕ್ಕಂಥ ಗುದದ್ವಾರವನ್ನು ಒಳಗೆ ಹೋಗಲಿಕ್ಕೆ, ತಾನಾಗೆ ಒಳಗೆ ಹೋಗಲಿಕ್ಕೆ ನಮ್ಮಲ್ಲಿ ಚಿಕಿತ್ಸೆ ಇದೆ. ಇನ್ನು ಇದ್ರ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಇನ್ನು ಮನೆ ಮದ್ದು, ಈ ಪೈಲ್ಸಿಗೆ ಮನೆ ಮದ್ದನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ. ಮನೆ ಮದ್ದು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾರಿರತಕ್ಕಂಥ ತರಕಾರಿಗಳನ್ನ, ಸೊಪ್ಪುಗಳನ್ನ ಹೆಚ್ಚಾಗಿ ಸೇವನೆ ಮಾಡಬೇಕು. ಹೆಚ್ಚು ನಾರಿನ ಅಂಶ ಇರ್ತಕ್ಕಂಥ ಸೊಪ್ಪು ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಿಮಗೆ ಮಲಬದ್ಧತೆ ಸಮಸ್ಯೆಯಿಂದ ನೀವು ದೂರ ಇರಬಹುದು. ಆಗ ಮಲವಿಸರ್ಜನೆ ನಿಮಗೆ ಆರಾಮಾಗಿ ಆಗೋದ್ರಿಂದ ಈ ಪೈಲ್ಸ್, ಪಿಸ್ತುಲ, ಫಿಶರ್ ಇವ್ಯಾವುದು ತೊಂದರೆಗಳಿಲ್ಲದೆ ನೀವು ಆರಾಮಾಗಿ ಜೀವನ ನಡೆಸ್ಬೋದು. ಇನ್ನು ಚಕ್ಕೋತ ಹಣ್ಣು, ಚಕ್ಕೋತ ಹಣ್ಣು ತಮಗೆಲ್ಲರಿಗೂ ಗೊತ್ತಿದೆ, ಮೋಸಂಬಿ ಹಣ್ಣಿನ ಆಕಾರದಲ್ಲೇ ಸ್ವಲ್ಪ ದಪ್ಪವಾಗಿರ್ತದೆ. ಆ ಚಕ್ಕೋತ ಹಣ್ಣನ್ನು ತಿನ್ನೋದ್ರಿಂದ ಕೂಡ ಮಲವಿಸರ್ಜನೆ ಸಲೀಸಾಗುತ್ತೆ, ಮಲಬದ್ಧತೆ ಸಮಸ್ಯೆ ಇರೋದಿಲ್ಲ. ಯಾವಾಗ ಮಲಬದ್ಧತೆ ಸಮಸ್ಯೆ ಇರೋದಿಲ್ವೋ ಅವಾಗ ಮೂಲವ್ಯಾಧಿ ಸಮಸ್ಯೆ ಕೂಡ ಇರೋದಿಲ್ಲ. ಈ ಚಕ್ಕೋತ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನೀವು ಮೂಲವ್ಯಾಧಿಯನ್ನು ಗುಣಪಡಿಸ್ಕೊಳ್ಬಹುದು. ಇನ್ನು ಮಜ್ಜಿಗೆ, ನೀವು ಮಜ್ಜಿಗೆಯನ್ನು ಕುಡಿಯುವಾಗ ಅರಿಶಿಣವನ್ನು, ಅಡಿಗೆ ಅರಿಶಿಣವನ್ನು ಸೇರಿಸಿ ಮಜ್ಜಿಗೆ ಸೇವನೆ ಮಾಡೋದ್ರಿಂದ ಕೂಡ ಮೂಲವ್ಯಾಧಿಯನ್ನು ಗುಣಪಡಿಸ್ಕೊಳ್ಬಹುದು. ಇನ್ನು ಮಜ್ಜಿಗೆ ಸೇವನೆ ಸಮಯದಲ್ಲಿ ಜೀರಿಗೆ ಹಾಕಿ ಮಜ್ಜಿಗೆ ಉರಿದಿರೋ ಜೀರಿಗೆ ಪುಡಿ, ಬರೀ ಜೀರಿಗೆ ಅಲ್ಲ, ಉರಿದಿರೋ ಜೀರಿಗೆ ಪುಡಿಯನ್ನು ಹಾಕಿ ಸೇವನೆ ಮಾಡೋದ್ರಿಂದ ಕೂಡ ನೀವು ಮೂಲವ್ಯಾಧಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು, ಗುಣಪಡಿಸ್ಕೊಳ್ಬಹುದು. ಹಾಗೆ ಮೆಂತ್ಯಕಾಳು, ಮೆಂತ್ಯಕಾಳಿನ ಪುಡಿ ಮಾಡಿಟ್ಕೊಳ್ಳಿ. ಆ ಮೆಂತ್ಯಕಾಳಿನ ಪುಡಿ ಅರ್ಧ ಚಮಚದಷ್ಟು ಮಜ್ಜಿಗೆಗೆ ಸೇರಿಸಿ ನೀವು ಸೇವನೆ ಮಾಡೋದ್ರಿಂದ ಕೂಡ ಮೂಲವ್ಯಾಧಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬಹುದು. ಇನ್ನು ಕೆಲವರಿಗೆ ರಕ್ತಸ್ರಾವ ಆಗುವಂಥದ್ದಿರುತ್ತೆ. ಆ ರಕ್ತಸ್ರಾವ ಸಮಸ್ಯೆ ಇರುವಂಥವರು ಮುಟ್ಟಿದ್ರೆ ಮುನಿ ಸೊಪ್ಪು ಅಂತ ಏನು ಹೇಳ್ತೀವಿ, ಟಚ್ ಮೀ ನಾಟ್ ಅಂತ ಹೇಳ್ತೀರಾ, ಈ ಮುಟ್ಟಿದ್ರೆ ಮುನಿ ಸೊಪ್ಪು ಯಾವುದೇ ರಕ್ತಸ್ರಾವದಲ್ಲಿ ಕೂಡ ನಿಮಗೆ ಕೆಲಸ ಮಾಡುತ್ತೆ. ಈ ಮೂಲವ್ಯಾಧಿ ಸಮಸ್ಯೆಯಿಂದ ರಕ್ತಸ್ರಾವ ಆಗ್ತಿರೋರು, ಅತಿಯಾದ ರಕ್ತಸ್ರಾವದಿಂದ ಕಷ್ಟಪಡ್ತಾ ಇರ್ತಕ್ಕಂಥವ್ರಿಗೆ ಮುಟ್ಟಿದ್ರೆ ಮುನಿ ಸೊಪ್ಪನ್ನ ಹರಿದು ಅದರ ರಸವನ್ನು ಸೇವನೆ ಮಾಡೋದ್ರಿಂದ ರಕ್ತಸ್ರಾವವನ್ನು ತಕ್ಷಣ ನಿಲ್ಲಿಸ್ಬೋದು. ಮತ್ತು ನೀವೇನದು ರುಬ್ಬಿ ರಸವನ್ನು ತೆಗೆದಿರ್ತೀರ, ಆ ಚಟ್ನಿಯನ್ನು ಅಂದರೆ ರುಬ್ಬಿ ಸೊಪ್ಪಿನ ಅಂಶವನ್ನು ನಿಮ್ಮ ಮಲದ್ವಾರಕ್ಕೆ ಹಚ್ಚೋದ್ರಿಂದ ಪೈಲ್ಸನ್ನು ನೀವು ಗುಣಪಡಿಸ್ಕೊಳ್ಬಹುದು. ಈ ಎಲ್ಲ ಮನೆ ಮದ್ದುಗಳನ್ನ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಹೆಚ್ಚಾಗಿ ಹಣ್ಣು ಸೊಪ್ಪು ತರಕಾರಿಗಳನ್ನ ಹೆಚ್ಚಾಗಿ ಉಪಯೋಗಿಸಿ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ, ಹೆಚ್ಚಿನ ನೀರಿನಂಶವನ್ನು ದೇಹಕ್ಕೆ ಕೊಡಿ, ಲಘುವಾದ ವ್ಯಾಯಾಮವನ್ನು ದೇಹಕ್ಕೆ ಕೊಡೋದ್ರಿಂದ ಈ ಮೂಲವ್ಯಾಧಿ ಸಮಸ್ಯೆ ನೀವು ದೂರ ಇಡಬಹುದು. ಇನ್ನು ಮೂಲವ್ಯಾಧಿ ಸಮಸ್ಯೆಗೆ ಮುದ್ರೆ ಏನಂತ ಹೇಳಿದ್ರೆ ಶಂಖ ಮುದ್ರೆ ಅಂತ ಹೇಳ್ತೀವಿ. ಈ ರೀತಿ ಮುದ್ರೆಯನ್ನು ಮಾಡೋದ್ರಿಂದ ಶಂಖ ಮುದ್ರೆ ಅಂತ ಹೇಳ್ತೀವಿ. ಎಲ್ಲ ಬೆರಳುಗಳನ್ನು ಹೀಗೆ ಜೋಡಿಸಿ ಮುದ್ರೆಯನ್ನು ಮಾಡಿ ನಿಮ್ಮ ಹೆಬ್ಬೆರಳುಗಳನ್ನು ಈ ರೀತಿಯಾಗಿ ಹಿಡಿದು ಕೆಲವು ನಿಮಿಷಗಳ ಕಾಲ ಈ ಮುದ್ರೆ ಶಂಖ ಮುದ್ರೆ ಅಂತ ಹೇಳ್ತೀವಿ, ಈ ಮುದ್ರೆಯನ್ನು ಮಾಡೋದ್ರಿಂದ ಕೂಡ ಮೂಲವ್ಯಾಧಿಯನ್ನು ನೀವು ಗುಣಪಡಿಸ್ಕೊಳ್ಬಹುದು. ವೀಕ್ಷಕರೇ, ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಯೋಗವನ ಬೆಟ್ಟದ 108 ಕಾಯಿಲೆಗೆ ತಾವೇ ವೈದ್ಯರು ಅಂತಕ್ಕಂಥ ಮನೆ ಮದ್ದು ಪುಸ್ತಕದಲ್ಲಿ ಪ್ರತಿಯೊಂದು ಕಾಯಿಲೆಗಳಿಗೂ 30-40 ಮನೆ ಮದ್ದುಗಳನ್ನು ನಿಮಗೆ ತಿಳಿಸ್ಕೊಡಲಾಗಿದೆ. ಅವುಗಳನ್ನ ನೀವು ಓದೋದ್ರಿಂದ ಮನೆಯಲ್ಲಿ ನೀವು ಮನೆ ಮದ್ದುಗಳನ್ನ ಮಾಡಿಕೊಂಡು ನಿಮ್ಮ ಎಲ್ಲ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಬೋದು. ಕಾಯಿಲೆಗಳು ಹೆಚ್ಚಾಗಿದ್ದು ಮನೆ ಮದ್ದುಗಳಲ್ಲಿ ಸರಿ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಯೋಗವನ ಬೆಟ್ಟದ ಚಿಕಿತ್ಸೆಗಳಿಂದ ತಮ್ಮ ಎಲ್ಲ ಕಾಯಿಲೆಗಳಿಗೂ ಔಷಧಿಗಳನ್ನ ನೀವು ಪಡ್ಕೊಂಡು ರೋಗವನ್ನು ಮುಕ್ತರಾಗಿ ಮಾಡಿಕೊಳ್ಬಹುದು. ವೀಕ್ಷಕರೇ, ಈಗ ನಮ್ಮ ರೋಗಿಗಳು, ಯೋಗವನ ಬೆಟ್ಟದ ರೋಗಿಗಳ ಮನದಾಳದ ಮಾತನ್ನು ಕೇಳಿಸ್ಕೊಳ್ಳಿ. ಓಂ ನಮಃ ಶಿವಾಯ. ನಾನು ಬೆಂಗಳೂರಿಂದ ಬಂದಿರೋದು, ಟಿ ವಿ ನೋಡಿಬಿಟ್ಟು ಯೋಗವನ ಬಿಟ್ಟದ್ದು, ಐ ಎಸ್ ಟಿ ವಿ ಹಾಕ್ತಾಯಿದ್ದೆ.
ಒಂದು ವರ್ಷ ಆಯಿತು ಇದು ಇಸ್ಪು ಅಂತ ಬಂದು ಎಲ್ಲೆಲ್ಲೋ ತೋರಿಸಿ ತೋರಿಸಿ ನಾನು ನನ್ನ ಮಗಳು ತೋರಿಸಿದ್ವಿಗೆ ಉರಿ ಉರಿ ಜಾಸ್ತಿನೇ ಆಯಿತು. ಯೋಗವನ ಬೆಟ್ಟ ಟಿ ವಿಲಿ ನೋಡಿ ಇವಳಿಗೆ ಹೇಳಿದೆ, ಫೋನ್ ನಂಬರ್ ಬರೆದಿಟ್ಟು ನನ್ನ ಮಗಳಿಗೆ, ಈ ಹೋದ ತಿಂಗಳು ಹೋಗ್ಬಿಡೋಣ ಅಂಥೇಳಿ ಹೆಂಗೋ ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು ಬಂದುಬಿಟ್ವಿ. ಈಗ ಒಂದು 25 ದಿವಸಕ್ಕೇ ಎಷ್ಟೋ ನಂಗೆ ಆರಾಮಾಗಿದ್ದೀನಿ, ಧೈರ್ಯದಿಂದ ಓಡಾಡ್ತೀನಿ, ಕಮ್ಮಿ ಆಗಿದೆ. ಇಸ್ಪು ಅಂತಾರೆ ಮತ್ತು ಹುಳುಕಡ್ಡಿ ಆಗೋಗಿತ್ತು, ಒಂದು ಕಡೆ ಹುಳುಕಡ್ಡಿ ಆಗಿದ್ದು ಮೈಯೆಲ್ಲಾಗಿ ಇತ್ತು. ಎಣ್ಣೆ ಕೊಟ್ಟಿದ್ದಾರೆ, ಎರಡೊತ್ತು ಹಚ್ಚುತ್ತೀನಿ. ಮತ್ತು ಅವರೆಲ್ಲ ಬರೀ ಕಡಲೆ ಹಿಟ್ಟು ಮಾಡಿ ಸೋಪ್ ಹಾಕಿ ಅಂತ ಹೇಳಿದರು, ಟೀ ಕುಡೀರಿ ಕಾಫಿ ಕುಡೀರಿ ಅಂತ ಮೆಡಿಷನ್ ಕೊಟ್ಟಿದ್ದರು. ಅಯ್ಯೋ ಈಗ ಇವ್ರು ಕಾಫಿ ಟೀ ಬಿಡಿ ಅಂತ ಹೇಳಿದ್ದಾರೆ, ಎಣ್ಣೆ ಕೊಟ್ಟಿದ್ದಾರೆ. ಧೈರ್ಯದಿಂದ ಆರಾಮಾಗಿದ್ದೀನಿ, ಏನು ಕಾಯಿಲೆ ಇದ್ರೂ ಎಂಥವ್ರಿದ್ರೂ ಬಂದು ತೋರಿಸ್ಕೊಂಡೋಗಿ ಬೇಗ ವಾಸಿಯಾಗುತ್ತೆ. ಧೈರ್ಯದಿಂದ ಬನ್ನಿ ಯೋಗವನ ಬೆಟ್ಟ ಆಯಸ್ ಟಿ ವಿ ನೋಡ್ಕೊಂಡು ಬನ್ನಿ. ನನ್ನ ಹೆಸರು ಜಯಲಕ್ಷ್ಮಿ ಅಂತ, 67 ವರ್ಷ ಆಗಿದೆ, ಆರಾಮಾಗಿದ್ದೀನಿ ಈಗ. ಇನ್ನು 2 ತಿಂಗಳು ತಗೊಂಡ್ರೆ ಸಾಕು ಅನಿಸುತ್ತೆ ನನಗೆ.